ಅಪ್ಪು ಬಸ್ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋದು ಅಮ್ಮ, ಇಲ್ಲ ಜನ ಜಾತ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಏನು ಅನ್ಬಿಟ್ಟು ಅವ್ರು ಎಲ್ಲರೂ ಹೃದಯದಲ್ಲೂ ನೆಲೆಸ್ಬಿಟ್ಟಿದ್ದಾರೆ. ಎಲ್ಲ ಇವತ್ತು ಒಬ್ಬ ಅಪ್ಪು ಅಲ್ಲ, ಲಕ್ಷಾಂತರ ಕೋಟ್ಯಾಂತರ ಜನ ಅಪ್ಪು ಆಗೋಗಿದ್ದಾರೆ. ನಮ್ಮ ಕೈಲಾಗದಷ್ಟು ನಾವು ಏನಾದರೂ ಒಳ್ಳೆ ಕೆಲಸಗಳು ಮಾಡ್ತಾ ಇರಬೇಕು. ಅಪ್ಪವರು ಮಾಡಿದಂಥ ಕೆಲಸಗಳಲ್ಲಿ ಒಂಚೂರಾದರೂ ಮಾಡೋಣ ಅನ್ನೋದು, ಅದರಲ್ಲಿ ಅಪ್ಪನೇ ಮಾಡೋಣ ಅನ್ನಿಸ್ತು. ಏನೋ ಪರಮಾತ್ಮ ನಂಗೆ ಆಶೀರ್ವದಿಸಿ ಇವತ್ತೊಂದು ದಿವಸ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ಇವತ್ತು ನಾನೇ ಇದು ಎಲ್ಲ ಮಾಡಿರೋದು, ಪ್ರತಿಯೊಂದು ಇಲ್ಲಿ ಏನೇನು ನೋಡ್ತಾ ಇದ್ದಾರೋ ಎಲ್ಲ ನಾನು ಕೈಯಾರ ಮಾಡಿರೋದು. ಎಮ್ ಸಿಲಲ್ಲಿ ಮಾಡಿದ್ದೀನಿ. ಇದು ಬಂದು ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಇವತ್ತು ಇವತ್ತೊಂದು ಒಳ್ಳೆ ಮೆಸೇಜ್ ಕೊಟ್ಟಿರೋದು. ಯಾವುದ್ರ ಬಗ್ಗೆ ಕೊಟ್ಟಿರೋರು ಅಂದರೆ, ಒಂದು ನೀರಿನ ಅಭಾವ ಇವತ್ತು ಹೆಂಗೆ ಕಾಡ್ತಾ ಇದೆ, ಎಲ್ರಿಗೂ ಉಳಿತಾಯ ಮಾಡಿ ಅಂತ ಹೇಳಿರೋರು ಅವರು. ಈ ಮುಖಾಂತರ ಅಪ್ಪವ್ರದ್ದು ಹೇಳಿದ್ದೀನಿ. ಇನ್ನು ಪ್ರತಿಯೊಂದು ಮನೆಗೂ ಅಪ್ಪು ಬಸ್ನ ತಲುಪಿಸೋದು ಒಂದು ಜವಾಬ್ದಾರಿ ಎತ್ಕೊಂಡಿದ್ದೀನಿ. ಪ್ರತಿ ನನ್ನ ಒಂದು ದುಡಿಮೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಫ್ರೀಯಾಗಿ ಕೊಡೋದಕ್ಕೆ ನನ್ನ ಕೈಲಾದಷ್ಟು ಮಾಡ್ತಾಯಿದ್ದೀನಿ. ಯೂತ್ಸ್ಗಳಿಗೆ ಏನು ಹೇಳೋದು, ಇದೇ ಜೋಶ್ ಇರಲಿ. ಅವ್ರ ಜೋಶಲ್ಲೇ ಒಂದು ಒಳ್ಳೆ ಕೆಲಸಗಳು ಏನು ಮಾಡಿದಾರೋ ಅದನ್ನ ನಾವು ಕೂಡ ಮಾಡ್ತಾರಣ. ನಾವು ಎಲ್ಲ ಸೇರಿದ್ರೆ ಒಂದು ಅಪ್ಪು ಬಾಸ್ ಆಗ್ತೀವಿ, ಒಂದು ಒಳ್ಳೆ ಕೆಲಸಗಳು ಮಾಡೋಣ. ತುಂಬ ಥ್ಯಾಂಕ್ಸ್ ಮೇಡಮ್. ಇಲ್ಲಿವರೆಗೆ ಬಂದಿದ್ದೀರಾ, ಅಪ್ಪು ಬಾಸ್ ಫ್ಯಾನ್ ಅಂತೀರ, ಮಾತಾಡಕ್ಕೆ ಬರಲ್ವಾ? ಇವತ್ತು ಬಾಸ್ ಬರ್ತಡೇ ಇತ್ತು, ಅದಕ್ಕೇನೆ ಬೆಳಗ್ಗೆನೆ ಬೆಳಗಿನ ಜಾವನೇ ಬೆಳಗ್ಗೆ ಬಂದಿದ್ದೀವಿ. ಅದಕ್ಕೋಸ್ಕರ ಅಪ್ಪು ಬಾಸ್ ಹೇಗೆ ಇನ್ಸ್ಪಿರೇಷನ್ ಅವರು? ನಮಗೆ ಚಿಕ್ಕ ವಯಸ್ಸಿಂದನೂ ಅಪ್ಪು ಫ್ಯಾನೇ. ಯಾಕೋಸ್ಕರ ಅಪ್ಪು ಫ್ಯಾನ್? ಅವರು ಹುಡ್ತಾನೆ ಅಪ್ಪು ಫ್ಯಾನ್ ಆಗ್ಬಿಟ್ಟಿದ್ದೀವಿ. ಅದು ಯಾಕೋಸ್ಕರ ಅಪ್ಪು ಫ್ಯಾನ್? ಅಪ್ಪು ಫ್ಯಾನ್ ಯಾಕೆ, ಏನು ಇನ್ಸ್ಪಿರೇಷನ್ ನಿಮ್ಮ ಲೈಫ್ಗೆ? ಅವರು ಡ್ಯಾನ್ಸು, ಫಿಲಮ್, ಮೂವಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಅದು ಫಸ್ಟ್ ಕ್ಲಾಸು. ಅದಕ್ಕೋಸ್ಕರ. ಜಾಕಿ ಫಿಲ್ಮ್ ನೋಡಿದ್ರಾ? ಹಾಂ, ಮೊನ್ನೆ ಹೋಗಿದ್ವಿ. ಫಸ್ಟೇ ಫಸ್ಟ್ ಹೋಗೇನೆ ಬಾಸ್ ಮೂವಿಗೆ. ಹೇಗಿತ್ತು ಜೋಶು? ಚೆನ್ನಾಗಿತ್ತು. ಜೈ ಅಪ್ಪು ಬಾಸ್. ಹುಬ್ಳಿಲಿಂದ ಬಂದೇನೆ, ಹುಬ್ಳಿಲಿಂದ. ನಾ ಪೆಂಡ್ ಅಪ್ಪುಂದೆ. ನಾನು ಅಪ್ಪು ಭಾಳ ಇಷ್ಟ. ನಮ್ಮ ಅಪ್ಪು ನನಗೆ ಬೇಕಂತ ನೋಡಿ ಬಂದೀನಿ. ನಾನು ಅಪ್ಪು ಸತ್ತ ಏನು ಮಾಡಲಿ, ಭಾಳ ಜೀವ ಇಲ್ಲ ಅಪ್ಪು ನೋಡಿ ಏನೈತೆ. ಅಪ್ಪು ನಾವು ಹೋದ ಏನು ಮಾಡಬೇಕು? ನಾನು ಹಾಡು ಎಲ್ಲ ಪಿಕ್ಚರ್ ನೋಡ್ತೀನಿ ಅಪ್ಪು. ಅಪ್ಪು ಸರ್ಗೋಸ್ಕರ ದರ್ಶನ್ ನಿನ್ನೆ ನೋಡಿ ಬಂದು ಪಿಕ್ಚರ್. ನಾನು ನಿನ್ನೆ ಇದೇ ಪಿಕ್ಚರ್ ನೋಡೀನಿ. ಹಾಂ, ಏನೈತೆವ ನೋಡೀನಿ. ಹಾಂ, ಜಾಕಿ. ಹಾಂ, ನೋಡಿ ಬಂದೀನಿ ನಿನ್ನೆ ಪಿಕ್ಚರ್. ನಾನು ಏನು ಮಾಡಲಿ, ಅವ ಇಲ್ಲ, ಯಾರು ನೋಡಲಿ? ಈಗ ನೋಡಿದ್ರಲ್ಲ ಅಲ್ಲಿ ಪೋಸ್ಟರ್ ಐತಿ, ಖುಷಿ ಐತಿ. ಏನು ಮಣ್ಣಾಗಿ ಹೋದ ಅವ, ಏನೈತಿ ನೋಡಿ, ಏನು ಉಪಯೋಗ ಐತಿ? ನಮಗೆ ಅಪ್ಪು ಇಷ್ಟ. ನನಗೆ ಅಪ್ಪಗೆ ನೋಡಿ ಓಡಿ ಬಂದೀನಿ ನಾನು. ಅಪ್ಪು ನಮ್ಮ ಹುಡುಗ ಎಲ್ಲ ಹೋದ, ನಾ ಹಾಡು ಹೇಳಬೇಕಿತ್ತು ನಮ್ಮ ಅಪ್ಪಂಗೆ. ಹೇಳಿ, ಪರವಾಗಿಲ್ಲ, ದಾಸಿಲ್ಲಮ್ಮ. ನಿನ್ನೆ ನೋಡಿ ಬಂದು ಪಿಕ್ಚರ್. ನಾವು ಪುನೀತ್ ಸರ್ ದೊಡ್ಡ ಅಭಿಮಾನಿಗಳು, ನಾವು ಬಳ್ಳಾರಿಂದ ಬಂದಿದ್ವಿ, ಅದಕ್ಕೋಸ್ಕರ ಅಲ್ಲಿಂದಾನೇ ಬಂದಿದ್ವಿ. ಅಪ್ಪು ಸರ್ ನೋಡಿ ಫುಲ್ಲು ಖುಷಿ ಆಯ್ತು ನಮಗೆ. ಚಿಕ್ಕ ವಯಸ್ಸಿಂದ ಆರು ಡ್ಯಾನ್ಸು ಸ್ಟೆಪ್ಗಳು ನೋಡ್ಕೊಂಡು ಬೆಳೆದು ಬಂದ್ವಿ ನಾವು. ಅವ್ರ ಸ್ಮೈಲ್ ತುಂಬ ಇಷ್ಟ ನಮಗೆ. ಅವ್ರ ಸಿನಿಮಾ ಆ್ಯಕ್ಟಿಂಗ್ ಅಂದರೆ ಅದನ್ನ ತುಂಬ ಸಿಕ್ಕಾಪಟ್ಟೆ ಇಷ್ಟ. ನಾವು ದೊಡ್ಡ ಅಭಿಮಾನಿಗಳು. ನಾವು ಜಾಕಿ ಫಿಲ್ಮ್ ಮತ್ತೆ ಬಿಟ್ಟಿದ್ದಾರೆ, ತುಂಬಾ ಖುಷಿ ಆಯ್ತು. ನೋಡಿದೀವಿ, ತುಂಬಾ ಖುಷಿ ಆಯ್ತು ನಿಮಗೆ ನೋಡಿ. ನಿಮ್ಮೂರ ಕಡೆ ಎಲ್ಲ ಇದೇ ತರ ಮೂವಿ ಬರ್ತಡೆಗೆ? ನಮ್ಮೂರ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬೇಸ್ ಇದೆ, ಜಾಸ್ತಿ ಇದೆ. ಎಲ್ಲ ಅಭಿಮಾನಿಗಳು ಹಬ್ಬ ಮಾಡ್ತಾರೆ. ಅಪ್ಪು ಸರ್ಗೋಸ್ಕರ ಯಾವ ಹಾಡ್ಸ್ ಡೆಡಿಕೇಟ್ ಮಾಡ್ತೀರಾ ನೀವು? ಯಾವ ಸಾಂಗ್ ಮಾಡ್ತಾನಪ್ಪ? ಜಾಕಿ ಸಾಂಗ್. ಜಾಕಿ ಸಾಂಗ್. ಜಾಕಿ ಸಾಂಗ್. ಜಾಕಿ ಹೇಳ್ಬೋದು? ಹೇಳಿ ಹೇಳಿ. ಊರ ಹಾಡಪ್ಪ ಹಾಡು. ಜಾಕಿ 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 ರಾಮ ಜಾಕಿ ಜಾಕಿ ಜಾಕಿ. ನಿಮ್ಗೆ ಅವ್ರು ಕಂಡ್ರೆ ಇಷ್ಟ ಅಲ್ವಾ? ನೀವು ಅವರ ಒಂದು ಇನ್ಸ್ಪಿರೇಷನ್ ಅಲ್ವಾ ಅವ್ರಿಗೆ? ನೀವು ಅಲ್ಲ, ಅವ್ರು ಕಂಡ್ರೆ ನಿಮಗೆ ಇನ್ಸ್ಪಿರೇಷನ್. ಯಾವ ಅವ್ರದ್ದು ಯಾವ ಗುಣ ನಿಮ್ಗೆ ಇಷ್ಟ? ಅವರು ಈ ಕೈ ಕೊಟ್ಟಿದ್ದೆ ಅಲ್ಲಲ್ಲ ಅಲ್ಲ ಹಂಗಲ್ಲ ಮಚ್ಚ, ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗೋಣ ಅಂತಾರಲ್ಲ, ತುಂಬ ಇಷ್ಟ ಆಗ್ಬಿಡ್ತು ನನಗೆ. ಅದು ಚಿಕ್ಕವ್ರನ್ನ ಅದು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಬಳ್ಳಾರಿಯಿಂದ ತುಂಬ ಖುಷಿ ಆಯಿತು ನೋಡಿ. ಫುಲ್ ಫ್ಯಾನ್ ನಾನು ಮೊದಲಿಂದನು. ಇವಾಗ ಪ್ರೆಸೆಂಟ್ ಇಲ್ಲ ನಮ್ಮ ಜೊತೆ, ಆದರೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರ್ತಾರೆ. ಬರ್ತಾಳೆ ಅಂದರೆ ಇಲ್ಲಿ ಜಾಬ್ ಮಾಡೋದು, ಇದು ಸಂಡೇ ಎಲ್ಲ ಕರೆಕ್ಟ್. ಅದಕ್ಕೆ ಫುಲ್ ಕ್ರೇಜ್. ನಮ್ಮ ಪ್ರೆಸೆಂಟ್ ಇವಾಗ ಇಲ್ಲ ನಮ್ಮ ಜೊತೆ, ಆದರೆ ನಮ್ಮ ಮನಸ್ಸು ಹತ್ರ ಯಾವಾಗಲೂ ಇರ್ತಾರೆ. ಉತ್ತರ ಕರ್ನಾಟಕ ಬಿಜಾಪುರ ಜಿಲ್ಲೆ. ಅಪ್ಪು ಸರ್ ಅವ್ರ ಬಗ್ಗೆ ನಾವೇನೋ ಹೇಳಿದ್ರು ಕಮ್ಮಿ, ಎಷ್ಟು ಹೇಳಿದ್ರು ಕಮ್ಮಿನೇ. ದೇವರು ಒಂದೇ ಮಾತಲ್ಲೇ ದೇವರು. ಇಷ್ಟೊಂದು ಅಪ್ಪು ಸರ್ ಇಲ್ಲ ಅಂತ ಹೇಳೋ ಯಾರೂ ಹೇಳೋದಿಲ್ಲ. ಇಲ್ಲಿ ನಿಂತಿರೋ ಪ್ರತಿಯೊಬ್ಬರು, ನಂದಿಡ್ದು ಇದು ನನ್ನ ಮಗಳು ಬಂತು, ಇಲ್ಲೆಲ್ಲ ನಿಂತಿರೋ ಪ್ರತಿಯೊಬ್ಬರ ಹೃದಯದಲ್ಲಿದ್ದಾರೆ ಅಪ್ಪು ಸರ್. ಅವರು ಸಿನಿಮಾನೇ ನಮಗೆ ಜೀವನಕ್ಕೆ ಸ್ಫೂರ್ತಿ. ಇವಾಗ ನಾವು ಅಷ್ಟು ದೂರಿಂದ ಉತ್ತರ ಕನ್ನಡದಿಂದ ಬಂದು ಏನೋ ಬದುಕ್ತಾ ಇದ್ದೀವಿ ಅಂದರೆ
ಸಿನಿಮಾಗಳು ಅಪ್ಪು ಸರ್ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್, ವಿಷ್ಣು ಸರ್ ಆಗಿರ್ಬೋದು, ಇಡೀ ನಮ್ಮ ಚಿತ್ರರಂಗದವರು ನೀಡ್ತಕ್ಕಂಥ ಸಿನಿಮಾದಿಂದ ನಾವು ಜೀವನದಲ್ಲಿ ಇದು ಮಾಡ್ಕೊಂಡಿದ್ದೀವಿ ಮೇಡಮ್. ಇಷ್ಟು ಹೇಳುತ್ತಾ ಜೈ ಜೈ ಅಪ್ಪು, ಜೈ ಕರ್ನಾಟಕ.